ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನನ್ನ ನೆಕ್ಸ್ಟ್ ವಿಟ್ನೆಸ್ ಮಿಸ್ಟರ್ ಕನಕಮೂರ್ತಿ ಯುವರ್ ಆನರ್. ಇನ್ನೂ ಎಷ್ಟು ಜನ ವಿಟ್ನೆಸ್ಗಳಿದ್ದಾರೆ? ಇನ್ನೂ 4 ಜನ ವಿಟ್ನೆಸ್ಗಳಿದ್ದಾರೆ ಸ್ವಾಮಿ. ನಮ್ಮ ಸಿ ಎಸ್ ಪಿ ಅವರು ಸ್ವಲ್ಪ ಕೋಆಪರೇಟ್ ಮಾಡಿಬಿಟ್ರೆ ಈ ವಾರದಲ್ಲಿ ಮುಗಿದೋಗುತ್ತೆ ಸ್ವಾಮಿ. ನಾನು ಯಾವ ಥರ ದಯಾಶಂಕರ್ ಪಾಟೀಲ್ ಸಾಹೇಬ್ರ ಜೊತೆ ಕೋಆಪರೇಟ್ ಮಾಡಬೇಕಾಗಿತ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಒಂದೇ ಒಂದು ಅಂಶವನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯುವರ್ ಆನರ್. ಅದು ಆದಷ್ಟು ಬೇಗ ಕೇಸ್ ಮುಗಿಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಎಸ್ ಹೇಳಿ. ಸಿ ಎಸ್ ಪಿ ಅವರು ಒಬ್ಬ ಸೀನಿಯರ್ ಲಾಯರ್, ಅವರಿಗೂ ಹೇಳಿಕೊಡ್ತೀನಿ ಅನ್ನೋಷ್ಟು ಉದ್ದಟತನ ನನಗಿಲ್ಲ. ಆದರೆ ನನಗೂ ಗೊತ್ತು, ಅವ್ರಿಗೂ ಗೊತ್ತು, ಅವರು ಒಬ್ಬ ಡಿಫೆನ್ಸ್ ಲಾಯರ್ ಆಗಿ ಕೆಲಸ ಮಾಡೋದಕ್ಕಿಂತ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ. ಆರೋಪಿಗಳ ವಿರುದ್ಧ ನಾವು ಬಿಯಾಂಡ್ ರೀಸನಬಲ್ ಡೌಟ್ ಆರೋಪವನ್ನು ಸಾಬೀತು ಮಾಡ್ತಾ ಇಲ್ಲ ಅನ್ನೋ ಒಂದು ಪಾಯಿಂಟ್ಗೆ ಸಿ ಎಸ್ ಪಿ ಅವರು ಕನ್ಫೈನ್ ಆಗಲ್ಲ ಯುವರ್ ಆನರ್. ಇನ್ಯಾರೋ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಅವರು ಒಬ್ಬೊಬ್ಬ ವಿಟ್ನೆಸ್ ಅನ್ನು 3-4 ದಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ವಿಚಾರಣೆ ದೇಶಪಾಂಡೆ ಅವರು, ಶಶಿಕಾಂತ್ ಮತ್ತು ಪ್ರಜ್ಞಾ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ತೀವೋ ಇಲ್ವೋ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇನ್ಯಾರೋ ಮಾಡಿದ್ದಾರೆ ಅನ್ನೋದಾದ್ರೆ ಅದನ್ನು ಕಂಡುಹಿಡಿಯೋದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಕೆಲಸ, ಸಿ ಎಸ್ ಪಿ ಅವರ ಕೆಲಸ ಅಲ್ಲ. ಡಿಫೆನ್ಸ್ ಲಾಯರ್ಗಳಿಗೆ ಕೋರ್ಟ್ಗಳು ಲ್ಯಾಟಿಟ್ಯೂಡ್ ಕೊಡಬೇಕಾಗತ್ತೆ, ಹೆಚ್ಚಿನ ನಿರ್ಬಂಧವನ್ನು ಹಾಕೋ ಹಾಗಿಲ್ಲ. ನಿಜ ಒಪ್ಕೋತೀನಿ, ಆದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಲರ್ನೆಡ್ ಫ್ರೆಂಡ್ ನಾನು ಹೇಳೋದಿಷ್ಟ ಯುವರ್ ಆನರ್, ಅವರು ಈ ವಿಚಾರಣೆಯ ವ್ಯಾಪ್ತಿಯನ್ನು ಮೀರಿ ಒಬ್ಬ ತನಿಖಾಧಿಕಾರಿ ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ವಿಚಾರಣೆ ತಿಂಗಳುಗಟ್ಟಲೆ ಎಳಿತಾ ಹೋಗ್ತಾ ಇದೆ. ಅರೆ, ತನಿಖಾಧಿಕಾರಿಗಳು ಸತ್ಯವಾಗಿ ನ್ಯಾಯವಾಗಿ ಕೆಲಸ ಮಾಡಿದ್ರೆ ತನಿಖಾಧಿಕಾರಿಯ ತರ ಸತ್ಯವನ್ನು ತೋರಿಸೋ ಕೆಲಸ ನಾನು ಯಾಕೆ ಮಾಡಬೇಕಾಗಿತ್ತು ಯುವರ್ ಆನರ್? ಇವತ್ತು ತನಿಖಾಧಿಕಾರಿಗಳಲ್ಲೇ ಕೂತಿದ್ದಾರಲ್ಲ, ಅವ್ರು ಮಾಡ್ತಾ ಇದ್ದಾರ ಸತ್ಯವನ್ನು ಮುಚ್ಚಿಡೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸತ್ಯವನ್ನು ನ್ಯಾಯಾಲಯಕ್ಕೆ ತೋರಿಸೋ ಕೆಲಸ ಡಿಫೆನ್ಸ್ ಲಾಯರ್ ಮೇಲೆ ಬೀಳುತ್ತೆ. ಇವರ ಒಂದು ವಿಚಾರಣೆಯ ಅಂತಿಮ ಗುರಿ, ಎಲ್ಲ ವಿಚಾರಣೆಗಳ ಅಂತಿಮ ಗುರಿ ಸುಳ್ಳು ಯಾವುದು ಅಲ್ಲ ಅಂತ ನಿರ್ಧರಿಸೋದಲ್ಲ, ಯಾವುದು ಸತ್ಯ ಅಂತ ನಿರ್ಧರಿಸೋದು. ಇವರ ಯಾವುದು ಸತ್ಯ ಅಂತ ನಿರ್ಧರಿಸೋದು, ಯಾವುದು ಸತ್ಯ ಅಂತ ನ್ಯಾಯಾಲಯಕ್ಕೆ ತೋರಿಸ್ಕೊಡೋದಕ್ಕೆ ನಾನು ಸ್ವಲ್ಪ ಹೆಚ್ಚಿನ ಕಾಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು. ವಿಳಂಬವಾಗುತ್ತೆ ಅನ್ನೋ ಕಾರಣಕ್ಕೆ ಸತ್ಯವನ್ನು ಮುಚ್ಚಿಡೋದಕ್ಕೆ ನಾನು ತಯಾರಾಗಿಲ್ಲ. ಇವರ ಯುವರಾನರ್, ಸತ್ಯವನ್ನು ತೋರಿಸಿಕೊಡೋದು ಅವರ ಕರ್ತವ್ಯನೂ ಅಲ್ಲ, ಕಾನೂನಿನ ವ್ಯಾಪ್ತಿಯಲ್ಲಿ ಅದಕ್ಕೆ ಅವಕಾಶನೂ ಇಲ್ಲ ಅಂತ ನಮ್ರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆರೋಪಿಗಳು ಕೊಲೆ ಮಾಡಿಲ್ಲ ಅಂತ ಅವರು ಸಾಬೀತು ಮಾಡಿದ್ರೆ ಸಾಕು, ಈ ವಿಚಾರಣೆಯ ವ್ಯಾಪ್ತಿಯಲ್ಲಿ ಅಷ್ಟೇ ಅವರಿಗೆ ಮಾಡೋದಕ್ಕೆ ಸಾಧ್ಯ ಇರೋದು. ಹಿ ಕೆನಾಟ್ ಗೋ ಬಿಯಾಂಡ್ ದಟ್. ಲಾಯರ್ಗಳು ಕರಿ ಕೋಟ್ ಹಾಕೊಂಡು ತಮ್ಮ ಕೆಲಸವನ್ನು ಮಾಡಬೇಕೆ ಹೊರತು ಖಾಕಿ ಡ್ರೆಸ್ ಹಾಕೊಳ್ಳೋ ಪ್ರಯತ್ನ ಮಾಡಬಾರದು ಯುವರ್ ಆನರ್. ಆಯಿತು ಆಯಿತು, ಸ್ಟಿಕಿಂಗ್ ಟು ದಿ ಸ್ಟ್ರಿಕ್ಟ್ ಪ್ರಾವಿಷನ್ಸ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನನಗೆ ಅದರಲ್ಲಿ ಇಲ್ಲ ಅಂತ ಇಟ್ಕೊಳ್ಳೋಣ. ನಾನು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಅಷ್ಟೇ, ನಾನು ನನ್ನ ಆರೋಪಿಗಳು ಕೊಲೆ ಮಾಡ್ತಿಲ್ಲ ಅನ್ನೋದನ್ನ. ಒಬ್ಬ ಮನುಷ್ಯ ಒಂದು ಸಾರಿ ಮಾತ್ರ ಸಾಯೋದಕ್ಕೆ ಸಾಧ್ಯ. ಅವರ ಒಬ್ಬ ಮನುಷ್ಯನ ಒಂದು ಸಾರಿ ಯಾರಾದರೂ ಸಾಯಿಸಿದ ಮೇಲೆ ಅವನನ್ನು ಮತ್ತೊಬ್ಬರು ಸಾಯಿಸೋದಕ್ಕಾಗೋದಿಲ್ಲ. ನನ್ನ ಇಡೀ ವಿಚಾರಣೆಯಲ್ಲಿ, ನನ್ನ ಇಡೀ ಪಾರ್ಟಿ ಸವಾಲ್ನಲ್ಲಿ ನಾನು ಸಾಬೀತು ಮಾಡ್ತಾ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಅಂಶ ಒಂದೇ, ರಂಜನ್ ಲಾಲ್ ಮಿಶ್ರಾ ಅವರು, ದುರ್ಗೋಜಿಯವರು ಈ ರಾಜುವಿನ ಕೊಲೆಯನ್ನು ಮಾಡಿಸಿದ್ದಾರೆ ಅನ್ನೋ ಅಂಶ. ಈ ರಾಜುವಿನ ಕೊಲೆಯನ್ನು ಇವರು ಮಾಡಿಸಿದ್ರೆ ಅದರ ಅರ್ಥ ದೇಶಪಾಂಡೆ ಅವರು ಈ ಕೊಲೆಯನ್ನು ಮಾಡಿಸಿಲ್ಲ ಅಂತ. ನಾನು ಅದನ್ನು ಸಾಬೀತು ಮಾಡ್ತಾ ಇದ್ದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಯಾಕೆ ಅವ್ರು ಅಬ್ಜೆಕ್ಷನ್ ಮಾಡಬೇಕು ಯುವರ್ ಆನರ್? ಮಿಸ್ಟರ್ ದಯಾಶಂಕರ್ ಪಾಟೀಲ್, ನೀವೇ ಹೇಳ್ದಾಗೆ ಅಕ್ಯೂಸ್ ಕಡೆಯವರಿಗೆ ನ್ಯಾಯಾಲಯ ಹೆಚ್ಚು ನಿರ್ಬಂಧ ಮಾಡೋ ಹಾಗಿಲ್ಲ, ಲ್ಯಾಟಿಟ್ಯೂಡ್ ಕೊಡಬೇಕಾಗತ್ತೆ. ಆದ್ರಿಂದ ಅವರು ಎಷ್ಟೊತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ. ಅವ್ರು ದಿನಗಳಾದರೂ ಮಾಡಲಿ, ವಾರಗಳಾದರೂ ಮಾಡಲಿ, ಅದು ರೆಲೆವೆಂಟ್ ಆಗಿರೋವರೆಗೂ ಅವ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಇನ್ನೊಂದು ವಿಚಾರ ಸ್ಪಷ್ಟಪಡಿಸ್ತೀನಿ, ಇದು ಆರೋಪಿಗಳ ವಿಚಾರಣೆ ಮಾತ್ರ ಅಲ್ಲ, ಕೊಲೆ ವಿಚಾರಣೆ ಕೂಡ ಹೌದು. ನ್ಯಾಯಾಲಯಕ್ಕೆ ಸತ್ಯ ತಿಳ್ಕೊಳ್ಳೋದಕ್ಕೆ ಯಾವತ್ತೂ ಆಸಕ್ತಿ ಇರುತ್ತೆ. ಕಾನೂನಿನ ಇತಿಮಿತಿಗಳ ಬಗ್ಗೆ ಆಮೇಲೆ ಕಡೆಯಲ್ಲಿ ಚರ್ಚೆ ಮಾಡಬಹುದು.
ಓಕೆ ನಾವು ಪ್ರೊಸೀಡ್ ಕರಿಯಪ್ಪ ಕನಕಮೂರ್ತಿ ಅನ್ನೋರ್ನ ಕನಕಮೂರ್ತಿ ಇವ್ರು ಯಾವುದ್ರ ಬಗ್ಗೆ ಹೇಳ್ತಾರೆ ಇವರು ಐ ವಿಟ್ನೆಸ್ ಇವರ ಅನ್ನೋರು ಕೊಲೆ ನಡೆಯೋದನ್ನ ಕಣ್ಣಾರೆ ಕಂಡೋರು ಇವರು ಸರಿ ಕರೀರಿ ವಿಟ್ನೆಸ್ ಬಾಕ್ಸ್ಗೆ ನಾನು ಹೇಳಿದಾಗೆ ಹೇಳಬೇಕು ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನ ಹೇಳುತ್ತೇನೆ ಸತ್ಯವಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ ಸತ್ಯವಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ ನಾನು ಹೇಳುವುದಿಲ್ಲ ಸತ್ಯ ನಾನು ಹೇಳುವುದಿಲ್ಲ ಸತ್ಯ ತಮ್ಮ ಹೆಸರು ಡಿ ಎಂ ಕನಕಮೂರ್ತಿ ತಾವೇನ್ ಕೆಲಸ ಮಾಡ್ತೀರಿ ಸರ್ ರುದ್ರಾಕ್ಷಿಪುರದ ತಾಲೂಕು ಆಫೀಸಿನಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೀನಿ ತಮ್ಮನೆ ರುದ್ರಾಕ್ಷಿಪುರದ ಕೆರೆಕೊಡಿ ಆಚೆ ಟ್ಯಾಂಕ್ ಎಕ್ಸ್ಟೆನ್ಷನ್ ಅಲ್ಲಿ ಈ ಮರ್ಡರ್ ಆಯ್ತಲ್ಲ ಅಲ್ಲಿಂದ 4 ಕಿಲೋಮೀಟರ್ ಆ ಕಡೆ ಅದೇ ಅಪಾರ್ಟ್ಮೆಂಟ್ಸ್ ಗಳಿದೆಯಲ್ಲ ಅಲ್ಲಿ ಸರ್ ಕೋರ್ಟ್ ಮುಂದೆ ನಿಂತಿದ್ದಾರಲ್ಲ ಆರೋಪಿಗಳು ಅವರು ನಿಮಗೆ ಗೊತ್ತಾ ದೇಶಪಾಂಡೆ ಸಾಹೇಬರು ಮುಂಚೆಯಿಂದ ಚೆನ್ನಾಗಿ ಗೊತ್ತು ಅವರು ಆಯೋಗದ ಅಧ್ಯಕ್ಷರಾಗಿದ್ದಾಗ ನಮ್ಮ ಕಚೇರಿಯಿಂದ ರೆಕಾರ್ಡ್ಸ್ ಗಳನ್ನು ತರಿಸ್ಕೊತಾ ಇದ್ದರು ತಹಶೀಲ್ದಾರ್ ಸಾಹೇಬರು ನನ್ನನ್ನೇ ಕಳಿಸ್ಕೊಡ್ತಾ ಇದ್ದರು ನಾನೇ ಹೋಗ್ತಾ ಇದ್ದೆ ಅವರು ನನಗೆ ಚೆನ್ನಾಗಿ ಗೊತ್ತು ಇನ್ನಿಬ್ರು ನಿಂತಿದ್ದಾರಲ್ಲ ಶಶಿಕಾಂತ್ ಮತ್ತೆ ಪ್ರಜ್ಞಾ ಆಮೇಲೆ ಈ ಕಡೆ ಇಬ್ರು ನಿಂತಿದ್ದಾರೆ ನೋಡಿ ಬುಲೆಟ್ ಸೋಮ ಮತ್ತೆ ಭೋಜ ಅವರುಗಳ ಪರಿಚಯ ಇದೆಯಾ ನಿಮಗೆ ಮುಂಚೆ ಇವರು ಯಾರು ಗೊತ್ತಿರಲಿಲ್ಲ ಸರ್ ಈ ಮರ್ಡರ್ ಆದ್ಮೇಲೆ ವರ್ಲ್ಡ್ ಫೇಮಸ್ ಆಗಿಬಿಟ್ರಲ್ಲ ಎಲ್ಲ ಪೇಪರ್ಗಳು ಇವರದೇ ಫೋಟೋ ಬರೋದು ಹಾಗಾಗಿ ಚೆನ್ನಾಗಿ ಗೊತ್ತು ವೈಯಕ್ತಿಕವಾಗಿ ಪರಿಚಯ ಇಲ್ಲ ಅಷ್ಟೇ ನೋಡಿ ಅಷ್ಟೊಂದೆಲ್ಲ ಮಾತಾಡಬಾರದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟೇನೆ ಈಗ ರಾಜು ಮರ್ಡರ್ ಆಯ್ತಲ್ಲ ಅದರ ಬಗ್ಗೆ ಏನೇನು ಗೊತ್ತು ನಿಮಗೆ ಹೇಳಿ ಬೇಕಾದಷ್ಟು ಗೊತ್ತು ಸರ್ ನನ್ನ ಎದುರಿಗೆ ಮರ್ಡರ್ ನಡೆದೋಯ್ತು ಸರ್ ಅದೇ ಫಸ್ಟ್ ಟೈಮ್ ನಾನು ಮರ್ಡರ್ ನೋಡಿರೋದು ಅವತ್ತು ಏನೇನು ನಡೆಯಿತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಸರ್ ಅವತ್ತು ಆಗಸ್ಟ್ 1ನೇ ತಾರೀಕು ಮನೆಯಲ್ಲಿ ಕೆಲಸ ಇದೆ ಅಂತ ಲೀವ್ ಹಾಕಿದ್ದೆ ಆದರೆ ಸಂಜೆ ರೂರಲ್ ಡಿಸಿ ಸಾಹೇಬರು ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಮೀಟಿಂಗ್ ಹಾಕೊಂಡ್ರು ರುದ್ರಾಕ್ಷಿಪುರದ ಐಬಿ ನಲ್ಲಿ ರಾತ್ರಿ ಊಟ ಅಲ್ಲೇ ಅಂತ ಫಿಕ್ಸ್ ಆಗಿತ್ತು ಸಾಯಂಕಾಲ ನಾನು ಐಬಿಗೆ ಹೋದೆ ಮೀಟಿಂಗ್ ನಡೀತಾ ಇತ್ತು ರಾತ್ರಿ 8:30 ಗಂಟೆ ಸುಮಾರಿನಲ್ಲಿ ನಮ್ಮ ಹೆಂಗಸರ ಮೊಬೈಲ್ ಇಂದ ಫೋನ್ ಬಂತು ಎಮರ್ಜೆನ್ಸಿ ಬಿದ್ದಿದೆ ಅರ್ಜೆಂಟ್ ಆಗಿ ರುದ್ರಾಕ್ಷಿಪುರದ ಕೆರೆ ಹತ್ರ ಬನ್ನಿ ಅಂತ ಗಾಬರಿಲಿ ಹೇಳಿದ್ರು ಸರ್ ಸಾಮಾನ್ಯವಾಗಿ ನಮ್ಮ ಹೆಂಗಸರು ಗಾಬರಿ ಆಗೋರಲ್ಲ ಆದರೆ ರವಷ್ಟು ಗಾಬರಿ ಆಗಿದ್ರು ನಂಗೂ ರವಷ್ಟು ಗಾಬರಿ ಆಯಿತು ಏನು ಸಮಾಚಾರ ಅಂತ ಕೇಳಿದೆ ಅವ್ರು ಹೇಳಿದ್ರು ತಕ್ಷಣ ನಾನು ತಹಶೀಲ್ದಾರ್ ಸಾಹೇಬರ ಕಿವಿನಲ್ಲಿ ಸರ್ ಹಿಂಗಿಂಗ್ ಆಗಿದೆ ನಾನು ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳಿದೆ ಅದಕ್ಕೆ ಅವರು ನಾನು ಡಿ ಸಿ ಸಾಹೇಬರಿಗೆ ಹೇಳ್ಕೊತೀನಿ ನೀನು ಹೋಗು ಅಂದರು ತಕ್ಷಣ ಅಲ್ಲಿಂದ ಹೊರಟುಬಿಟ್ಟೆ ಸರ್ ಏನು ವಿಚಾರ ಏನದು ಅಂತ ಅರ್ಜೆಂಟು ಸರ್ ಅದು ರವಷ್ಟು ಫ್ಯಾಮಿಲಿ ಮ್ಯಾಟರು ಪರ್ಸನಲ್ಲು ನೋಡಿ ಕನಕಮೂರ್ತಿಗಳೇ ಮರ್ಡರ್ ವಿಚಾರಣೆಯಲ್ಲಿ ಅದು ಏನಿದ್ರೂ ಎಲ್ಲ ಹೇಳಿಬಿಡಬೇಕು ಅದು ಏನು ಅಂತ ನೀವು ಹೇಳದೆ ಹೋದರೆ ನೀವು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀರಿ ಅಂತ ಆಮೇಲೆ ಸಿ ಎಸ್ ಪಿ ಅವರು ನಿಮ್ಮನ್ನು ಸುಳ್ಳುಗಾರನ್ನಾಗಿ ಮಾಡಿಬಿಡ್ತಾರೆ ಅಷ್ಟೇ ಹೇಳಿ ಅದೇನು ವಿಚಾರ ಹೇಳಿ ಅದು ನಮ್ಮ ಮಗಳು ಸೂಯಿಸೈಡ್ ಮಾಡ್ಕೋತೀನಿ ಅಂತ ಅಳ್ತಿದ್ಲಂತೆ ಸರ್ ಏನೋ ಮ್ಯಾರೇಜ್ ಪ್ರಾಬ್ಲಮ್ಮು ಮಿಸ್ಸಸ್ಸು ಗಾಬರಿ ಆಗಿಬಿಟ್ಟಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ ಯಾವ ಪ್ರಾಬ್ಲಮ್ ಮಾತಾಡಬೇಕಾದ್ರೂ ರುದ್ರಾಕ್ಷಿಪುರದ ಕೆರೆ ಕಟ್ಟೆ ಮೇಲೆ ಒಂದು ಕಲ್ಲು ಬೆಂಚ್ ಹಾಕಿದ್ದಾರೆ ಪೀಸ್ಫುಲ್ ಆಗಿರುತ್ತೆ ಮನೆಗೂ ಹತ್ರ ಅಲ್ಲಿ ಕೂತ್ಕೊಂಡೆ ನಾನು ಮಾತಾಡೋದು ಎಂಥ ಪ್ರಾಬ್ಲಮ್ ಇದ್ದರೂ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗಿಬಿಡುತ್ತೆ ಅದಕ್ಕೆ ಅಲ್ಲಿಗೆ ಹೇಗಾದರೂ ಮಾಡಿ ಮಗಳನ್ನ ಕರ್ಕೊಂಬರ್ತೀನಿ ನೀವು ಅಲ್ಲಿಗೆ ಬಂದುಬಿಡಿ ಅವಳಿಗೆ ಸಮಾಧಾನ ಮಾಡಬೇಕು ಅಂದ್ಲು ನನಗೆ ಇಬ್ಬರೇ ಮಕ್ಕಳು ಅದರಲ್ಲಿ ಒಬ್ಬಳು ಸೂಯಿಸೈಡ್ ಮಾಡ್ಕೊಂಬಿಟ್ರೆ ನನಗೆ ಗಾಬರಿ ಆಗಲ್ವಾ
ಅದಕ್ಕೆ ಅರ್ಜೆಂಟಾಗಿ ಪರ್ಮಿಷನ್ ತಗೊಂಡು ಹೊರಟುಬಿಟ್ಟೆ. ಏನದು ಸುಯಿಸೈಡ್ ಮಾಡ್ಕೊಳ್ಳೋಂಥ ಮ್ಯಾರೇಜ್ ಪ್ರಾಬ್ಲಮ್ ಅಂತ ಕೇಳಬಹುದಾ? ಅದೇ ಸರ್, ಕ್ಯಾಶ್ ಪ್ರಾಬ್ಲಮ್ಮು. ನಮ್ಮ ಅಪಾರ್ಟ್ಮೆಂಟ್ ಮೇಲೆ ಭರತ್ ಕುಮಾರ್ ಅಂತ ಒಬ್ಬ ಹುಡುಗ ಇದ್ದ. ಅವನು ಎಲ್ಲಿಗೆ ಹೋಗಬೇಕಾದ್ರೂ ನಮ್ಮ ಮನೆ ಮುಂದೆ ಮೆಟ್ಲು ಇಳಿಬೇಕು, ಮೆಟ್ಲು ಹತ್ತಬೇಕು. ಅವನು ಹೋಗ್ತಾ ಬರ್ತಾ ಇರೋ ವೇಳೆಗೆ ಇವಳು ಆಚೆನೇ ನಿಂತಿರೋಳಂತೆ. ಹಾಗೆ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ. ಯಾರಿಗೂ ಗೊತ್ತಿಲ್ಲದಾಗೆ ಪಿಕ್ಚರ್ಗೂ ಹೋಗ್ಬಿಟ್ಟಿದ್ದಾರೆ. ಪಿಕ್ಚರಲ್ಲೇ ಲವ್ ಶುರು ಆಗಿಬಿಟ್ಟಿದೆ. ಇಬ್ಬರು ಮದುವೆ ಆಗಬೇಕು ಅಂತ ಮಾತಾಡ್ಕೊಂಡಿದ್ದಾರೆ. ಹುಡುಗ ಡಿಪ್ಲೊಮಾ ಮಾಡಿಕೊಂಡು ವರ್ಕ್ಶಾಪ್ ಇಟ್ಟಿದ್ದಾನೆ ಪಾವನಿಪುರದಲ್ಲಿ, ಚೆನ್ನಾಗಿದ್ದಾನೆ, ಕಾರ್ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ಲು. ನಾವು ಅದಕ್ಕೆಲ್ಲ ಅಡ್ಡ ಹೋಗೋದಿಲ್ಲ, ಎನ್ಕರೇಜ್ ಮಾಡ್ತೀವಿ. ನಾವು ಬ್ರಾಡ್ ಮೈಂಡೆಡ್ ಸರ್. ಅಪ್ಪ ಅಮ್ಮ ಬೇಡ ಅಂದರೂ ಮದುವೆ ಮಾಡ್ಕೋತೀನಿ ಅಂತ ಭರತ್ ಕುಮಾರ್ ಪ್ರಾಮಿಸ್ ಮಾಡ್ದ. ಅವರ ಅಪ್ಪ ಅಮ್ಮನೂ ಒಪ್ಪಿಸ್ದ. ಆದರೆ ಆಗಸ್ಟ್ 1ನೇ ತಾರೀಕು ಸಂಜೆ ರವಷ್ಟು ಇದ್ದಕ್ಕಿದ್ದಾಗ ರಿವರ್ಸ್ ಆಗಿ ಮಾತಾಡೋಕೆ ಶುರು ಮಾಡಿಬಿಟ್ರಂತೆ ಆ ಮನೆಯವರು. ಅದಕ್ಕೆ ನಮ್ಮ ಮಗಳು ಸೂಯಿಸೈಡ್ ಮಾಡ್ಕೋತೀನಿ ಅಂತ ಅಳ್ತ ಕೂತಿದ್ಲಂತೆ. ನಮ್ಮ ಹೆಂಗಸರು ಗಾಬರಿಯಾಗಿ ನನಗೆ ಫೋನ್ ಮಾಡಿದ್ರು. ಓ, ಆಮೇಲೆ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಹತ್ರ ಪರ್ಮಿಷನ್ ಕೇಳಿಬಿಟ್ಟು ಸ್ಕೂಟರ್ ತೊಗೊಂಡು 8:45 ವೇಳೆಗೆ ನಮ್ಮ ಮನೆ ಕಡೆ ಹೊರಟೆ. ಅಲ್ಲಿ ಪೊಲೀಸ್ ಚೆಕ್ ಪೋಸ್ಟು, ಮಿಲಿಟ್ರಿ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಮರ್ಡರ್ ಆಯ್ತಲ್ಲ, ಅಲ್ಲಿ ಬರೋ ಹೊತ್ತಿಗೆ ಸ್ಕೂಟರ್ನಲ್ಲಿದ್ದ ಪೆಟ್ರೋಲ್ ಆಗೋಯ್ತು. ಆ ವೇಳೆಗೆ ಹಿಂದಿನ ಒಂದು ಅಂಬಾಸಡರ್ ಕಾರ್ ಬಂದು ನನ್ನ ಹತ್ರ ನಿಂತ್ಕೊಂತು. ಡ್ರೈವರ್ ಸೀಟ್ನಿಂದ ದೇಶಪಾಂಡೆ ಸಾಹೇಬರು ಇಳಿದ್ರು. ಈ ಕನ್ನಡಕ ಹುಡುಗ ಮುಂದಿನ ಸೀಟಿಂದ ಇಳಿದ. ಇವರಿಬ್ಬರು ಬುಲೆಟ್ ಸೋಮ ಭೋಜ ಅಂತಾರಲ್ಲ, ಅವರಿಬ್ಬರು ಹಿಂದಿನ ಸೀಟಿಂದ ಇಳಿದ್ರು. ಇವರಿಬ್ಬರು ಜೊತೆಗೆ ಒಬ್ಬ ಹುಡುಗನೂ ಇಳಿದ. ಯಾರು, ಯಾರ ಹುಡುಗ ನಿಮಗೆ ಗೊತ್ತಾ? ಅದೇ ಕೊಲೆಯಾದ್ನಲ್ಲ ರಾಜು, ದೇಶಪಾಂಡೆಯವರ ಅಳಿಯ.